ಹೇಯ್ ನಿತ್ತಿಕೋ, ಯಾಕೆ ಕಣ್ಣಿಗೆ ಪರಿ ಬಂದು ಮೈಗೆ ಪದ ಏರಿದ್ಯಾ? ಏನಂದ ಎಚ್ಚರ ತಪ್ಪಿ ಮತ್ತೊಬ್ಬರು ಅದಕ್ಕೆ ಟಚ್ ಮಾಡಿ ಹೊರಟಿಲ್ಲ ಯಾಕೆ? ಮೈಯಲ್ಲಿ ಸಂಕನ ದುಡ್ಡಿನ ದುರಂಕಾರ ಅನ್ನ ದುಡ್ಡಿನ ದುರಂಕಾರ ತೋ ನೀನೇನು ಮಾಡ್ತೀವ ಗೋತ್ರಿನ ಮಗನೇ? ಈ ಪ್ರಶಾಂತ ಕಂಡ ತಕ್ಷಣ ಪ್ರಳಯ ಅಂತಕ್ಕೆ ಬಂದನೆ ಎಂದು ನಾನು ಪರಿಯಿಸುತ್ತಿರುವ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗಬೇಕಾಗಿತ್ತಲೇ ನೀನು. ಏನಂದಳ ಕತ್ತೆ, ತುತ್ತು ರೊಟ್ಟಗಾಗಿ ಗೇಣು ಬಟ್ಟೆಗಾಗಿ ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಅವರು ಹಾಕಿದಾಗ ಅವರು ಎಂದಲ ಅವರು ತಿಂದು ಬೆಳೆದ ನಾಯಿ ನೀನು ಅಂದಾಗ ನಿನ್ನಂತ ಎಂದಳದ ನಾಯಿಗೆ ನಾನು ಎದುರು ನೀಡಬೇಕಾ? ನೋ, ಈ ರಾಯ ನಿನಗೆ ಟಚ್ ಆದಿತ್ತು ತಪ್ಪಾಯ್ತಂದು ಸಾರಿ ಕೇಳ್ಕೊಂಡು ಜೀವ ಸಮೇತ ಹೊರಾಟಿ ಹೋಗಿಬಿಡು. ಸಾರಿ ಕೇಳಿಕೊಂಡು ಏರಾಯ 25 ಕೊಲೆ ಮಾಡಿ 50 ಹಾಫ್ ಮರ್ಡರ್ ಮಾಡಿ 15 ಹುಡುಗಿಯರನ್ನ ಬಲಾತ್ಕಾರ ಮಾಡಿ ದಕ್ಷಿಕೊಂಡ ಪ್ರಶಾಂತ್ ನಿನ್ನಂತ ನಾರ್ಮಲ್ ಮನುಷ್ಯನಿಗೆ ಸಾರಿ ಕೇಳಿಕೊಂಡು ಹೋಗಬೇಕೇ? ಸುಮ್ಮನೆ ಬಾಲ ಮುದುರಿಕೊಂಡು ಹೊರಟು ಹೋಗಲೇ ನಿನ್ನ ಪ್ರಶಾಂತ್, ನಿನ್ನ ದುಡ್ಡಿನ ದೊಡ್ಡ ಸ್ಕ್ಯಾನ್ ಕೇಳ್ಕೊಂಡು ಓಡಿ ಹೋಗಿ ಅಮಿತ್ ಕಂಡು ದಂಡು ಹೋಗಿ ಕುಳಿತ್ಕೊಳ್ಕೆ ನರಿಯಲ್ಲೇ ಈರಾಯಣ್ಣ. ನಿಮ್ಮ ಚದೃಷ್ಟರ ಪಂಜರವನ್ನು ಮುರಿದು ಪುಣ್ಯ ಪ್ರಚಂಡ ನಾನು ಕಂಡದಂತೆ ಮಾತನಾಡಿದ ಆ ನಿಮ್ಮ ದಂಡ ಪಿಂಡರ ದೇವನ್ನು ಹರಿದು ತಿನ್ನುವ ಹುಲಿ ಹುಲಿ ಈರಾಯಣ್ಣ. ಹುಲಿ ಎಂದು ಹುಮ್ಮಸಿನಿಂದ ಮಾತನಾಡಬಿಡಲೇ ಕತ್ತರಿನ ಮಗನೇ, ಗಂಡದ ಹಂಬೀರನಾದ ಈ ಪ್ರಶಾಂತರ ಕೈಯಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಂಡು ಹೋಗು. ಆಗ ಗೊತ್ತಾಗುತ್ತದೆ ಆ ನಿನ್ನ ತಾಕತ್ತು ತಾಕತ್ತು ಲೇ ಪ್ರಶಾಂತ್. ಮತ್ತೊಬ್ಬರು ಮನೆ ಅಂದಲ ತಿಂದು ಬೆಳೆದ ನಾಯಿ ನೀನು. ಈರಾಯಣ್ಣನ ತಾಕತ್ ಕೇಳಷ್ಟು ಧೈರ್ಯ ಬಂದಿ ತಾ ಮಗನ ನಿನಗೆ? ಹರ ಮುನಿದರೆ ಗುರು ಕಾಯುವುದೇ ಎನ್ನುವ ಹಾಗೆ ಇದುವರೆಗೂ ನನ್ನ ಮನಸ್ಸು ನಿನ್ನ ಕೊಲೆ ಮಾಡುತ್ತೂ ಎಟ್ಟು ಒತ್ತಾಯಿಸಿತ್ತು. ಬಟ್ ಆದ್ರೆ ನನ್ನ ಆತ್ಮಕ್ಕೆ ಆಸ್ಪಾದನೆ ಕೊಡಲಿಲ್ಲ. ಬಡವರ ಮನೆಯ ಕೊಲ್ಲಿ ಹೊಡೆದು ಸತ್ಯ ನ್ಯಾಯ ನೀತಿ ಎಂಬ ಪದಕ್ಕೆ ಮಣ್ಣು ಹಾಕಿ ಸತ್ಯವಂತ ರಕ್ತನ ಕುಡಿದು ಕೋಣದಂತೆ ಕೊಬ್ಬೇರಿದ ನಿನ್ನ ದೇವನ್ನು ಹರಿದು ನಾಯಿ ನರಿಗಳಿಗೆ ಹಾಕಲಿಲ್ಲ. ನನ್ನ ಹೆಸರು ಹಾಲು ಮತ್ತದ ಹುಲಿನೇ ಅಲ್ಲ. ಅದೇ ರೀತಿ ಮದನ ಕುಮಾರ್ ಕಣಿವಿ ಕಂಗೆಟ್ಟ ಹುಲಿ ಅಪ್ಪುಲಿ ಜಗ ಮೆಚ್ಚಿದ ಹುಲಿ ಎಂದು ಮಾತನಾಡಿ ದೇವರ ಕೊಟ್ಟ ಆಯಸವನ್ನ ಪೂರ್ಣಗೊಳಿಸದೆ ನೋಡು ಮಧ್ಯದಲ್ಲೇ ಈ ಸಾಮ್ರಾಜ್ಯವನ್ನು ಕೈಬಿಟ್ಟು ಕೈಲಾಸ ಸೇರಿಕೊಂಡ. ಅದೇ ರೀತಿ ನೀನು ಕೈಲಾಸ ಸೇರಬೇಕಾದ್ರೆ ಈ ಪ್ರಶಾಂತನ ಹಾಕಿಕೊಂಬಗನೇ ಮುತ್ತಲೇ ಭಾಯಣ್ಣ. ಮದನ್ ಕುಮಾರ್ ಕಣಿ ಹೆಸರು ಕೇಳಿದ ತಕ್ಷಣ ಕಲಾವಿದರ ಮೈಯನ್ನು ಜುಮ್ಮೆ ಅನ್ನುವುದು. ಹುಲಿಯಾಗಿ ಹುಟ್ಟಿದವನು ಹುಲಿಯಾಗಿ ಕೊನೆ ಉಸಿರೆಳೆದನು. ಇನ್ನು ನಿಮ್ಮಂತ ಕೆಟ್ಟವರನ್ನು ಸಂಹಾರ ಮಾಡೋದಕ್ಕೆ ಉರುಗಣ್ಣಿನ ಹುಲಿಯಾಗಿ 21ನೇ ಶತಮಾನದಲ್ಲಿ ರಕ್ತದ ರಾತ್ರಿ ಹರಿಸಿ ಹುಟ್ಟಿ ಬಂದೆನದೇ ತಟ್ಟಿ ಹೇಳಿದನು ಆ ನನ್ನ ಗುರು ಮದನ್ ಕುಮಾರ್ ಕಣಿವಿ. ಏನಂದೆ ನೀನು ಕೂಡ ತನ್ನ ಜೀವನವನ್ನು ಪೂರ್ತಿಗೊಳಿಸದೆ ಕೈಲಾಸ ಸೇರಿಕೊಂಡು ಒಂದು ಹಾಂಕಾರದಿಂದ ಬಗಳಿವ್ಯಾ ಕತ್ತೆ? ನೀನು ಕೂಡ ಅದೇ ಕೈಲಾಸಕ್ಕೆ ಹೋಗಿ ಅದೇ ಮದನ್ ಕುಮಾರ್ ಪಾದಶ ಮಾಡು. ಹೌ ಸಾಯಿ ಮಗನೇ, ಹೇಗಾದ್ರೂ ಮಾಡಿ ಇವನ ಕೈಯಿಂದ ಪಾರಾಗಬೇಕು. ಮುಂದೆ ಪ್ರಸಂಗ ಬಂದಾಗ ನೋಡಿಕೊಂಡ್ರಾಯ್ತು. ರಾಯಣ ನನ್ನನ್ನು ಬಿಟ್ಟು ಬಿಡು, ನಾನು ನಿನಗೆ ಯಾವತ್ತೂ ಎದುರು ನಿಲ್ಲಲಾರೆ, ನಾನು ದೊರುತ್ತೇನೆ. ಪ್ರಶಾಂತ್, ರಾಮನ ಸಾಮ್ರಾಜ್ಯವನ್ನು ಒಯ್ದು ರೌಡಿ ಸಾಮ್ರಾಜ್ಯನಾಗಿ ಮಾಡಿ ದಾದಾಗಿರಿ ಗುಂಡಾಗಿರಿ ನಿನ್ನ ಜೀವನದ ಗುರಿ ಎಂದು ಹೆದರುವ ಜನರನ್ನು ಹೆದರಿಸಿ ಬಡವರ ಬದುಕಿನೊಡನೆ ಚಲ್ಲಾಟ ನಡೆಸಿವೆ ಆ ಕತ್ತೆ. ಆಳಿನ ಅಟ್ಟಹಾಸವನ್ನು ಮೆಟ್ಟಿ ಮೆರೆದು ಆಳಿನ ಕೆಟ್ಟ ದೇವನ ಕಟ್ಟಿ ಅವನ ಪಟ್ಟಿಗೆ ಮುಟ್ಟಿಸದಿದ್ದರೆ ನನ್ನ ಹೆಸರು ರಚ್ಚಿಗದ್ದೆ ರಾಯ ನೆನೆಯ ಅಲ್ಲ.